ಅವ್ರ ಹತ್ರ ಅವ್ರ ಏನ್ ಹೇಳೋ? ಅದೇ ಮಗು ಬಗ್ಗೆ ಕೇಳೋಣ ಅಂತ ಮಾಡಿದೆ ಅವ್ರ ಹತ್ರ. ಯಾವ ಮಗು ಬಗ್ಗೆ? ನನ್ನ ಮಗು ಅದೇ ಡೇಟ್ ಆಫ್ ಬರ್ತ್ ಮೆಸೇಜ್ ಮಾಡಿದ್ವಿ ನಿಮಗೆ. ಅಲ್ವೋ, ಬೆರಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಹಿಂಗೆಲ್ಲ ಮಾಡ್ಬಿಡ್ರ, ಸ್ವಲ್ಪ ಹೊತ್ತು ಫ್ರೀ ಬಿಟ್ಬಿಡ್ರ. ಯಾವಾಗ ನಾಮಕರಣ ಇರೋದು? ನಾಮಕರಣ ಇನ್ನು ಮಾಡಬೇಕು ಹೋದ ತಿಂಗಳೇ ಮಾಡಬೇಕು ಅನ್ಕೊಂಡಿದ್ದೆ. ಏನು ಹೆಸರು ನಾನು ಏನು ಇಡ್ತಾ ಇಲ್ಲ, ಹಂಗಾಗಿ ನಿಮಗೆ ಕೇಳಬೇಕು ಅಂತ ಮಾಡಿಲ್ಲ ಆ ಡೇಟ್ ಆಫ್ ಅವರು. ಬರ್ತ್ ಪ್ರಕಾರ ಇಡೋದಾದ್ರೆ ಯಾರಾದರೂ ನಿಮ್ ಜ್ಯೋತಿಷಿ ಹತ್ರ ಹೋಗಿ, ನನ್ನ ಹತ್ರ ಬಂದ್ರೆ ನಾನು ಕ್ಯಾಶುಯಲ್ ಆಗಿ ಏನು ಚೆನ್ನಾಗಿ ನಾನು ನಿಮ್ಮ ಹತ್ರನೇ ಕೇಳೋದು ಅವ್ರ ಹತ್ರ. ಅವ್ರು ನೀವು ನಿಮ್ಮ ಯಾವ್ದು ಹೇಳ್ತೀರ. ಡೇಟ್ ಆಫ್ ಬರ್ತ್ ಅದನ್ನ ನೋಡ್ಕೊಂಡು ಹೆಸರು ಇಡೋದು ಅವೆಲ್ಲ ಬಿಟ್ಬಿಡಪ್ಪ. ಹಾಂ ಇವನು ನಿಮಗೆ ಯೋಗ್ಯವಾದ ಹೆಸರನ್ನ ಹುಡುಕಿ ಟ್ರೈ ಮಾಡ್ತಾನಷ್ಟೇ. ಇದೇ ಆಗೋಯ್ತಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಮನುಷ್ಯನಿಗೆ ಬೇರೆ ಕೆಲಸ ಇರುತ್ತಲ್ಲೇನೋ. ಇಲ್ಲ ನೀನೇ ಹೇಳೋ, ನನ್ ನಿನಗೂ ಒಂದು ಕೆಲಸ ಮಾಡ್ತೀನಿ, ನಿನ್ ನಂಬರ್ ಕೊಡು, ಬರೋ ಕಾಲ್ಸ್ ಎಲ್ಲ ನಿನಗೆ ಡೈವರ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 230 ಕಾಲ್ ಬರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡಿ ಅವ್ರಿಗೆಲ್ಲ ಹೆಸರು ಹಿಡಿದು ಇದೆಲ್ಲ ಅವ್ರ ಮಾಡ್ತೀನಿ. ಹತ್ರ ಅವ್ರೆ 3 ತಿಂಗಳಿಂದ ನಾನು ನಿಮ್ಗೆ ಇವತ್ತೇ ಮತ್ತೆ ಕಾಲ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ಅವ್ರ ಓಕೆ, ಹೇಳು ನಿನ್ನ ಹೆಸರೇನು? ದುರ್ಗೇಶ್ ನಾಯಕ್ ಅಂತ. ನಿನ್ನ ಪತ್ನಿ ಹೆಸರು? ದೇವಿಕಾ. ಓಕೆ. ನಿನ್ನ ತಾಯಿ ಹೆಸರು? ತಾಯಿ ಹೆಸರು ಮಂಜುಳಾ ಬಾಯಿ. ನಿನಗೆ ಹುಟ್ಟಿರೋ ಮಗು? ಗಂಡು ಮಗು ಫಸ್ಟ್ ಒಂದು ಹೆಣ್ಣು ಮಗು ಆಗಿತ್ತು, ಅದಿತಿ ಅಂತ ಹೆಸರಿಟ್ಟಿದ್ದೀನಿ. ಈಗ ಗಂಡು ಮಗು ಆಗಿದೆ ಅವ್ರ ಹತ್ರ. ಏನ್ ಇಡಬೇಕು ಅನ್ಕೊಂಡಿದ್ರಿ ನೀವು? ನಾವೇನು ಯೋಚನೆ ಮಾಡಿಲ್ಲ. ನಮ್ಮ ತಾಯಿ ವೈಫ್ ಅವರು ಹೆಸರೇನು ಹೆಸರು? ಅಷ್ಟೇ ನಿಮ್ಮನ್ನ ಅವ್ರದ್ದು ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಕೇಳು, ಅವ್ರ ಹತ್ರ ಅವ್ರಿಗೆ ಕೇಳು, ಅವ್ರು ಏನ್ ಹೇಳ್ತಾರೋ ಅದ್ರ ಮೇಲೆ ನಾವು ನಿರ್ಧಾರ ಮಾಡೋಣ ಅಂತ ಹೇಳಿದ್ದಾರೆ ಅವರು. ನೀನೇನ್ ಕೆಲಸ ಮಾಡ್ತೀಯ? ನಾನು BMTC ಡ್ರೈವರು ಅವ್ರ ಹತ್ರ ಬೆಂಗಳೂರಲ್ಲಿ. ಓಕೆ. ನಿಮ್ಮ ತಂದೆ ಹೆಸರು? ಮಂಜನಾಯ್ಕ ಅಂತ. ಮನೆ ದೇವರು? ಮನೆ ದೇವರು ಚಾಮುಂಡೇಶ್ವರಿನೇ. ನಿನಗೆ ಊಟ ಕೊಡ್ತಾ ಇರೋದೇನು? ನನ್ನ ಉದ್ಯೋಗ ನನ್ನ ಕೆಲಸ. ಯಾವ ಕೆಲಸ? ನಾನು ಅದೇ BMTC ಕೆಲಸ ಮಾಡ್ತೀನಲ್ಲ. ಅಂದ್ರೆ ಬಸ್? ಹಾಂ ಬಸ್. ಎಲ್ಲಿಂದ ಎಲ್ಲಿಗೆ ಓಡಿಸ್ತೀಯ ರೂಟು? ರೂಟು ಅದೇ ಇಲ್ಲೇ ಬೆಂಗಳೂರಲ್ಲೇ ಲೋಕಲ್ ಮಾಡ್ತಾ ಇದ್ದೀನಿ. ಅಂದರೆ ಇಂಥ ಫಿಕ್ಸ್ ಅಂತ ಏನಿಲ್ಲ ಅವ್ರ ಹತ್ರ. ಅವರೇ ಹೊಸ್ಕೆರಳಿಯಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ. ದೊಡ್ಡ ಹೆಸರು ಬೇಕಾ ಚಿಕ್ಕ ಹೆಸರು ಬೇಕಾ? ಅವ್ರ ಹತ್ರ ನಿಮ್ಗೆ ಯಾವುದು ಖುಷಿ ಅನಿಸುತ್ತೆ ನನಗೆ ಅದು ಸಾಕು. ಯಾಕೆಂದರೆ ಓಕೆ. ನಾನೆಲ್ಲ ನಿಮಗೆ ನಿಮ್ಮ ಬಿಟ್ಬಿಡೋದು. ಪತ್ನಿ ಏನ್ ಕೆಲಸ ಮಾಡ್ತಾರೆ? ನಮ್ಮ ಪತ್ನಿ ವಿಧಾನಸೌಧದಲ್ಲಿ STA ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆಕಾಶದಲ್ಲಿ ಉತ್ತರಾಯಣದಲ್ಲಿ ಉತ್ತರ ಭಾಗದಲ್ಲಿ ಒಂದು ನಕ್ಷತ್ರ ಪುಂಜ ಕಾಣುತ್ತೆ. ಅವ್ರ ಹತ್ರ ಆಕಾಶದಲ್ಲಿ ಉತ್ತರಾಯಣದಲ್ಲಿ ಉತ್ತರ ಭಾಗದಲ್ಲಿ ಒಂದು ನಕ್ಷತ್ರ ಪುಂಜ ಇದೆ, ಹಾ ತುಂಬಾ ಶ್ರೇಷ್ಠವಾದ ನಕ್ಷತ್ರ ಪುಂಜ. ಅದನ್ನ ಹಾ ಕೃಷ್ಣನಿಗೆ ಹೋಲಿಸ್ತಾರೆ. ಹಾ 5 ನಕ್ಷತ್ರಗಳ ಒಂದು ದೊಡ್ಡ ಪೆಂಟಗನ್ ಅದು. ಹಾ ಅದರ ಹೆಸರು ವಿಜಯ ಸಾರಥಿ ಅಂತ. ಹಾ ವಿಜಯ ಸಾರಥಿ? ವಿಜಯ ಸಾರಥಿ. ಹಾ, ವಿಜಯ ಸಾರಥಿ. ಸಾರಥಿ ಅಂದ್ರೆ ಚಾಲಕ ಅಂತ. ಹಾ ಅವನಿದ್ರೆ ಎಲ್ಲ ಕಡೆ ವಿಜಯ ಆಗತ್ತೆ ಅಂತ. ಆ ಕುಂತಿ ಪುಂಜದ ಎದುರುಗಡೆ ಮೃಗಶಿರ ನಕ್ಷತ್ರದ ಮೇಲೆ ಅಗ್ನಿ ನಕ್ಷತ್ರವನ್ನು ಸೇರಿಸಿಕೊಂಡು ವಿಜಯ ಸಾರಥಿ ಅನ್ನೋ ನಕ್ಷತ್ರ ಪುಂಜ ಇದೆ. ನಿನ್ನ ವೃತ್ತಿಯಿಂದ ನೀನು ಸುಖವಾಗಿರೋದ್ರಿಂದ, ಆ ಅಮ್ಮನ ವೃತ್ತಿ ವಿಧಾನಸಭೆಯಲ್ಲಿ ಆದ್ರಿಂದ ಅದು ವಿಜಯ. ನಿನ್ನ ವೃತ್ತಿ ಸಾರಥ್ಯ ಇರೋದ್ರಿಂದ ಚಾಲಕನ ವೃತ್ತಿ ಆದ್ರಿಂದ ಸಾರಥಿ, ವಿಜಯ ಸಾರಥಿ ಅಂತ ಹೆಸರಿಡ್ತಾ ಇದ್ದೀನಿ. ಅದನ್ನ ನೀವು ಸಾರಥಿ ಅಂತನಾದ್ರೂ ಕರೀರಿ, ವಿಜಯ್ ಅಂತನಾದ್ರೂ ಕರೀರಿ, ಅದು ನಿಮ್ಗೆ ಸೇರಿತು. ಗುರುಗಳೇ ಒಂದು ಕನ್ಫ್ಯೂಷನ್ ಇದೆ ನನಗೆ. ಈಗ ಡೇಟ್ ಆಫ್ ಬರ್ತ್ ನೋಡಿ ಹೆಸರು ಇಡ್ತಾರಲ್ಲ, ಇದೆಲ್ಲ ಹೇಗೆ ಇದು ಕಪ್ಪಿ ನಾನು ಮಾಡೋದು? ಇಲ್ಲ ಫೋನು ನನಗೆ ಇಲ್ಲ ಇದು ಇಲ್ಲ ಅವ್ರ ಹತ್ರ ದಯವಿಟ್ಟು ದಯವಿಟ್ಟು. ಇಲ್ಲ, ಅದನ್ನೆಲ್ಲ ಹೇಳಲ್ಲ ನಾನು. ಅಲ್ಲ ನಾನು ಕೇಳ್ತಾ ಇರೋದಷ್ಟೇ. ಅದು ಮಗು ಬೇಡವಾ ಅಂತ. ಸಿಸೇರಿಯನ್ ಆಯ್ತಾ? ನಾರ್ಮಲ್ ಆಯ್ತಾ? ನಾರ್ಮಲ್ ಆಯ್ತು ಅವ್ರ ಹತ್ರ. ನಾನು ಲಾಸ್ಟ್ ಟೈಮ್ ನಿಮ್ ವಿಡಿಯೋ ನೋಡ್ಬಿಟ್ಟು ನಾರ್ಮಲ್ಲೇ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿ ನಾರ್ಮಲ್ ಆಗಿರೋದು. ಏನಿಲ್ಲ, ಹಿಂದಿನ ಕಾಲದಲ್ಲಿ ಜಾತಕ ಬರೆಯೋದು ಜ್ಯೋತಿಷ್ಯರಿಗೆ ತುಂಬಾ ಕಷ್ಟ ಆಗೋದು. ಒಂದು ಹಾ ಜಾತಕ ಬರಿಬೇಕು ಅಂದ್ರೆ ಎಲ್ಲ ಗಣಿತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬರೆಯೋದಕ್ಕೆ 3 ದಿನ ಹಿಡಿಯೋದು. ಹಾ ಊರಲ್ಲೆಲ್ಲ ಜನಗಳು ಹುಟ್ಟಿದಾಗೆಲ್ಲ ಅವನ ಹತ್ರನೇ ಹೋಗಿ ಬರೆಸ್ತಾ ಇದ್ರು. ಹಾ ರಾಜ ಮಹಾರಾಜರದು ಧನಿಕರದು ಎಲ್ಲ ಬರಿತಿದ್ರು, ಹಾ ದುಡ್ಡು ಕೊಡ್ತಿದ್ರು. ಹಾ ಅಂದ್ರೆ ಅವ್ರಿಗೆ ಫಲ ಪುಷ್ಪಗಳು ಕೊಡ್ತಿದ್ರು. ಜ್ಯೋತಿಷಿಗೆ ಏನು ಕೊಡ್ತಿರ್ಲಿಲ್ಲ ಯೂಶ್ವಲಿ ಜನ. ಸುಮ್ನೆ ಬಂದು ಆ ಸಮಯ ನಮ್ಮ ಮನೇಲಿ ಮಗು ಆಗಿದೆ ಅಂತ ಹೇಳೋರಲ್ವಾ, ಅವ್ರಿಗೆ ತಮ್ಮ ಮಕ್ಕಳಿಗೆ ಬರ್ಕೊಳಕ್ ಸಮಯ ಇರ್ತಿರ್ಲಿಲ್ಲ. ಈ ಇರೋವ್ರಿಗೆ ಬರೆಯೋರು, ಇಲ್ದಿರೋರ್ಗೆ ಊರಲ್ಲೆಲ್ಲ ಯಾರು ಮೂಲೆ ಮೂಲೆಯಲ್ಲಿ ಮಗು ಆಗ್ಲಿ, ಸ್ವಾಮಿ ನಮ್ಮ ಮನೇಲಿ ಮಗು ಆಗಿದೆ, ಎಷ್ಟೊತ್ತಿಗೋ ಟೈಮ್ ನೋಡ್ಕೊಳ್ಳಿಲ್ಲ ಸ್ವಾಮಿ, ಯಾವಾಗ ಹುಟ್ಟಿದ್ರು ಏನು ಹೇಳ್ತಿರ್ಲಿಲ್ಲ ಕರೆಕ್ಟ್ ಆಗಿ. ಹಾಗಾಗಿ ಇವರೆಲ್ಲ ಒಂದು ಕನ್ಕ್ಲೂಷನ್ಗೆ ಬಂದ್ರು, ಏನ್ ಮಾಡೋದು ಹೀಗಿರೋವಾಗ ಜಾತಕಗಳೇ ಸಿಗ್ತಾ ಇಲ್ವಲ್ಲ ಪಾಪ ಜನಕ್ಕೆ ಅಂತ ಹೇಳಿ ಅವನು ಬಂದು ಹೇಳೋವಾಗ, ಎಷ್ಟೊತ್ತು ಗುಟ್ಟು ಅಂದ್ರೆ ಸ್ವಾಮಿ ರಾತ್ರಿ ಅರ್ಧರಾತ್ರಿ ಆಗಿತ್ತು ಅಂತೆಲ್ಲ ಹೇಳೋರು. ಅದಕ್ಕೆ ಆ ನಕ್ಷತ್ರ ಯಾವ್ದಿದೆ ಅಂತ ತಿಳ್ಕೊಂಡು ಆ ನಕ್ಷತ್ರದ ಮೇಲೆ ಅವನಿಗೆ ಒಂದು ಹೆಸರಿಟ್ಟು ಕೊಡೋರು.
ಚೂಚೋ ಚೋಲ ಅಶ್ವಿನಿ ಹೀಗೆ ಸಿರಿಟ್ ಕೊಡೋರು, ಭರಣಿ ಕೃತಿಕಾ ಡಾಕಮ್ಮ ಡಾಕಪ್ಪ ಹಿಂಗೆ ಏನಾದ್ರು ಚಂಗಪ್ಪ ಎಲ್ಲಮ್ಮ ಹಿಂಗೆ ಹೆಸರಿಟ್ ಬಿಡೋರು. ಏನಂದ್ರೆ ಆ ಅಕ್ಷರದಿಂದ ಅವ್ನ ನಕ್ಷತ್ರ ಗೊತ್ತಾಗೋದು. ಮುಂದೆ ಅವನ್ ದೊಡ್ಡವನಾಗಿ 50 ವರ್ಷ ಆದ್ಮೇಲೆ ಅಯ್ಯೋ ನಮ್ಗೆ ತುಂಬಾ ಕಷ್ಟ ಬಂದಿದೆ, ನನ್ನ ನಾಮ ನಕ್ಷತ್ರ ನೋಡಿ ನನ್ನ ಹೆಸರು ಬಲ ನೋಡಿ ಅಂತ ಬರೋರು. ಅವಾಗ ಅವ್ರ ತಾತನ ಹೆಸರಿಟ್ಟಿರೋರು, ಆ ಹೆಸರು ಪ್ರಕಾರ ಇಂಥ ನಕ್ಷತ್ರದಲ್ಲಿ ಇವನು ಹುಟ್ಟಿದಾನೆ ಅಂತ ಅವ್ರಿಗೆ ಗೊತ್ತಾಗೋದು. ಗೊತ್ತಾಗಿ ಆ ನಕ್ಷತ್ರದ ಪ್ರಕಾರ ಅವ್ರಿಗೆ ಭವಿಷ್ಯ ಹೇಳೋರು, ಏನಿಲ್ಲ ಕಣ ಇನ್ನೊಂದೆರಡು ತಿಂಗಳಿಗೆ ಸರಿ ಹೋಗ್ಬಿಡುತ್ತಪ್ಪ ಅಂತ. ಇವಾಗ ಸಮಾಧಾನ ಇದೆಯಲ್ಲ, ಜ್ಯೋತಿಷ್ಯ ಕೊಡೋ ಜ್ಯೋತಿಷಿ ಕೂಡ ಸಮಾಧಾನ. ಈಗಿನ ಕಾಲ ತರ ಅವಾಗ ಚಾರ್ಜಸ್ ತಗೋತಾ ಇರಲಿಲ್ಲ ಅವರು, ಫ್ರೀಯಾಗಿ ಹೇಳೋರು. ಇವರು ಅಷ್ಟೇ, ಚಾರ್ಜಸ್ ಫ್ರೀಯಾಗಿ ಹೇಳೋರಿಲ್ಲ ಅಂತ ಮನೇಲಿರೋ ದವಸ ಧಾನ್ಯ ಹಣ್ಣು ಹಂಪಲು ಹಾಲು ಎಲ್ಲ ಕೊಟ್ಬಿಟ್ಟು ಹೋಗೋರು. ಅಂದ್ರೆ ಏನೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಅವಾಗ ನಕ್ಷತ್ರ ಹೆಸರಿಡೋದು ಜ್ಯೋತಿಷ್ಯರಿಗೆ ಅಧ್ಯಯನಕ್ಕೋಸ್ಕರ ಇಡೋರು. ಹಾಗಾಗಿ ಅವಾಗ ಬೇಕಾಗಿತ್ತು, ನಾವು ಈ ಕಾಲದಲ್ಲಿ ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಇಡೋದು ಒಳ್ಳೇದು, ನಾರ್ಮಲ್ ಡೆಲಿವರಿ ಆದ್ರೆ ಇಟ್ಟರೆ ಪರವಾಗಿಲ್ಲ. ಸಿಸೇರಿಯನ್ಗೆಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಅದು ಅವನು ಹುಟ್ಟಬೇಕಾಗಿರೋ ನಕ್ಷತ್ರನೇ ಬೇರೆ ಇರುತ್ತೆ, ಇವ್ರ ಮಗುನ್ ತೆಗೆದಿರೋ ನಕ್ಷತ್ರನೇ ಬೇರೆ ಇರುತ್ತೆ. ಇವನ್ನೆಲ್ಲ ನನ್ನ ಪ್ರಾಣ ತೆಗೆದ್ಬಿಟ್ರೆ ಹೋಗ್ಲಿ ನೀವು ಕತ್ತೆಗಳ, ಏನ್ 24 ಗಂಟೆ ಹೇಳದೆ ಹೇಳ್ಕೊಂಡು ಬದುಕ್ಬೇಕು ನಾವು? ಇವಾಗ ಇಲ್ಲೇ ಇಡೋ ಫೋನು, ಇಷ್ಟೊತ್ತು ಹೇಳ್ದೆ ನೀನು ನೀವೇನ್ ಇಟ್ರೆ ಪರವಾಗಿಲ್ಲ ಅಂತ, ಇವಾಗೆಲ್ಲ ಕತೆ ಕೇಳ್ತೀಯ ನೀನು? ಇಲ್ಲ ಇಲ್ಲ, ಅವರ ತಿಳ್ಕೊಳ್ತಾ ಇರೋದಷ್ಟೇ. ಅವರ ಏನ ಹತ್ರ ತಿಳ್ಕೊಳ್ಳೋ, ನೀವು ಹಿಂಗ್ ತಿಳ್ಕೊಳಕ್ ನಾನು ನೀವು ಈಗ ನೋಡ್ರಿನ 24 ಗಂಟೆ ಇಲ್ಲ ಎಲ್ಲಾರು ಫೋನ್ ಮಾಡೋದು ಕೇಳೋದು ಏನ್ ಅನ್ಕೊಂಡಿದಿರಾ ನನ್ನ? ಇಲ್ಲ, ಯಾಕೆಂದ್ರೆ ನಿಮ್ಮ ಹತ್ರ ಅಷ್ಟು ನಂಬಿಕೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೇಳ್ತೀವಿ. ಅವ್ರ ಹತ್ರ ನಂಬಿಕೆ ಯಾರು ನಂಬಿಕೆಗೆ ನಾನು ಪ್ರಾಣ ತೆಕ್ಕೊಳ್ಳೆನಾ? ನಿನ್ ಪ್ರೀತಿನ ಬೇಡ, ನಂಬಿಕೆನ ಬೇಡ, ಹೋಗ. ಇಲ್ಲ ಇಲ್ಲ, ಅವ್ರ ನಿನ್ನ ನಿನ್ನ ಪ್ರೀತಿ ನಮ್ ಪ್ರಾಣಕ್ಕೆ ಮುಪ್ಪಾಗಬಾರ್ದು. 24 ಅವರ್ಸ್ ಇದೇ ಆಗೋಯ್ತು ಎಲ್ಲಾರ್ದು. ಆದ್ರೂ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಹುಡ್ಕೊಂಡೆ. ಒಬ್ರಿಗೆ ಹೇಳಿದ್ರೆ 10 ಜನಕ್ಕೆ ಗೊತ್ತಾಗ್ಲಿ ಅಂತ ವಿಡಿಯೋಸ್ ಮಾಡಿದ್ರೆ ಅದನ್ನು ನೋಡೋ ಪೇಷನ್ಸ್ ಇಲ್ಲ. ಡೈರೆಕ್ಟ್ ಆಗಿ ಬಂದು ಕೇಳೋದು ನೀವು ಯಾವನ ನಿಮ್ಗೆಲ್ಲ ಹೇಳಿದ್ದು? ಇಲ್ಲ ಇಲ್ಲ, ಅವ್ರ ಹತ್ರ ನಿಮ್ ಬಾಯಿಂದ ಅದ್ ಕೇಳಿದ್ರೆ ನಾನು ನೋಡಿ ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಹೋಗಪ್ಪ ನನ್ನ, ಎಷ್ಟು ಕತೆಗಳು ಎಲ್ಲಾರ್ಗು ಹೇಳಿ 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 ಏನ್ ಅನ್ಕೊಂಡಿದ್ರಿ? ಒಂದ್ಸಲ ಅರ್ಥ ಮಾಡ್ಕೋಬೇಕು ಮನುಷ್ಯ. ಇವಾಗ ಮತ್ತೆ ಹೆಸರಿಟ್ಟ ಮೇಲೆ ಮತ್ತೆ ನಾಮ ನಕ್ಷತ್ರ ಇವೆಲ್ಲ ಕೇಳ್ತಾ ಇಲ್ಲ, ಇದ್ದೀವಿ. ಕೇಳಿದ್ದು ಅವ್ರ ಹತ್ರ. ಈಗ ವಿಜಯ ಸಾರಥಿ ಅನ್ನೋದು ಈಗ ನೀವು ನಿರ್ಧಾರ ಮಾಡಿದೀರ, ನಾನು ಅದನ್ನೇ ನಿರ್ಧಾರ ಮಾಡ್ಬಿಟ್ಟಿದೀನಿ ಅವ್ರ ಹತ್ರ. ಪಾಪ ಹೆತ್ತು ವಿಜಯ ತಾಯಿಗೆ ಇಷ್ಟ ಸಾರಥಿ ಅನ್ನೋದೇ ಇಡ್ಬೇಕು ಅಂತ ಅವ್ರ ಹತ್ರ. ಹೆತ್ತು ತಾಯಿಗೆ ಇಷ್ಟ ಆಗ್ಬೇಕಲ್ಲ ಅದು. ಅದೇ ಮಾತಾಡ್ತೀನಿ, ಅವರು ಅವರು ಹೇಳಿದ್ದಾರೆ ನೀವು ಯಾವ್ದು ಇಷ್ಟಪಡ್ತೀನಿ, ನೀವು ಯಾವ್ದು ಅವ್ರ ಹತ್ರ ಅವ್ರು ಯಾವ್ದು ಹೇಳ್ತಾರೋ ಅದನ್ನೇ ನಾವು ನಿರ್ಧಾರ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಕಾಲ್ ಮಾಡಿದ್ದು ಅವ್ರ ಹತ್ರ. ಯಾಕೆಂದ್ರೆ ಅವರು ನೋಡಿದ್ದಾರೆ ನಿಮ್ಮನ್ನ, ಫಾಲೋ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಡಿಯೋಗಳಾಗ್ಲಿ ಪ್ರತಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ನೀವು ಆ ಡೆಲಿವರಿ ಬಗ್ಗೆ ಎಲ್ಲ ಮಾತಾಡಿರೋದು ಸೂಕ್ಷ್ಮವಾಗಿ ಕೇಳ್ಕೊಂಡು ಆಮೇಲೆ ನಿರ್ಧಾರ ಮಾಡಿರೋದು ಅವ್ರ ಹತ್ರ. ಆಯ್ತು, ನೀವು ಒಳ್ಳೆ ಕೆಲಸ ಮಾಡಿದಿರಿ. ಸುಮ್ನೆ ಇವೆಲ್ಲ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದಿರಿ, ನೋಡೋದಿಲ್ಲ ಮತ್ತೆ ಬಂದು ಕೇಳೋದು, ಅದು ನನ್ಗೆ ಇಷ್ಟ ಆಗಲ್ಲ. ನಿಮ್ಗೆ 3,000 ಮೇಲೆ ವಿಡಿಯೋಸ್ ಇದೆ. ಹೌದೌದು, ಅಯ್ಯೋ ನೋಡ್ತಾನೆ ಇದ್ರೆ ಡೈಲಿ ನೋಡ್ತಾನೆ ಇರ್ತೀವಿ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಅವ್ರ ಹತ್ರ, ಸುಮ್ನೆ ತಮಾಷೆಗೆ ಹೇಳ್ತಾ ಇಲ್ಲ, ಅದೇನೋ ನಿಮ್ ಮಾತುಗಳು ಕೇಳ್ತಾ ಇದ್ರೆ ಆ ವಿಡಿಯೋ ಒಂದ್ಸತಿ ಹಾಕೊಂಡು ಇಯರ್ ಫೋನ್ ಹಾಕೊಂಡು ಕೇಳ್ತಾ ಕೂತ್ಕೋಬಿಟ್ರೆ ಅದು ನಿಜವಾಗ್ಲೂ ರಿಪೀಟ್ 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 ಕೇಳ್ತಾನೆ ಇರ್ತೀವಿ ಯಾವ್ದೇ ಆದ್ರೂ ಅಷ್ಟೇ. ಮೊನ್ನೆ ಒಂದು ಎಲ್ಲ ಬೈಯೋದೆಲ್ಲ ಇದೆಯಲ್ಲೋ, ಯಾಕೋ ನಮ್ ಪ್ರಾಣ. ಇವಾಗ ನಿನ್ ಇಷ್ಟೆಲ್ಲ ಬೈದ್ರು ನಿನ್ ಫೋನೇ ಇಡೋದಿಲ್ವಲ್ಲೋ, ಯಾಕೋ? ಇಲ್ ಅವ್ರ ಹತ್ರ ನೀವು ನೋಡಿ, ನೀವು ಬೈತಾ ಇದೀರಾ ನಮ್ಗೆ ನಿಜವಾಗ್ಲು ಅದೇ ಆಶೀರ್ವಾದ. ನೀವು ಏನು ನೀವು ತಪ್ಪು ಹೇಳ್ಕೊಡ್ತಾ ಇಲ್ಲ ನಮ್ಗೆ, ನೀವು ಬೈತಾ ಇರೋದು ಒಳ್ಳೇದಕ್ಕೆ, ನೀವು ಕೊಡ್ತಾ ಇರೋ ಸಜೆಷನ್ ನಮ್ಗೆ ತುಂಬಾ ಒಳ್ಳೇದ. ನೀವು ತಪ್ಪಿಂದ ಯಾವ್ದು ನಮ್ಗೆ ಹೇಳ್ಕೊಡ್ತಾ ಇಲ್ಲ ಅವ್ರ ಹತ್ರ. ನೀವು ನಿಜವಾಗ್ಲೂ ಗುರುಗಳೇ ಅಂತ ಕರಿಬೇಡ್ರಿ ಅಂತೀರಾ, ಅದ್ ಯಾಕೆ ಅನ್ನೋದೇ ನನಗೆ ಗೊತ್ತಾಗಲ್ಲ, ಬಟ್ ಆದ್ರೂ ಒಂದೊಂದ್ಸರಿ ಬಾಯಲ್ಲಿ ಬಂದ್ಬಿಡುತ್ತೆ. ಗೊತ್ತಿಲ್ಲ, ಗುರುಗಳು ತಲೆ ಮೇಲೆ ಕುಂತ್ಕೋಬಾರ್ದು. ಗುರು ಯಾವಾಗ್ಲೂ ಕಣ್ಣಿಗೆ ಕಾಣದವನು, ಸಾಯುವವರೆಗೂ ಏನು ತಪ್ಪು ಮಾಡದವು ಸಾಯ್ತಾನಲ್ಲ ಅವನು ಗುರು. ಇನ್ನು ಬದುಕಿದೀನೋ? ಬದುಕೋಗ್ ಬಿಡ್ರು. ಇಲ್ಲ ಇಲ್ಲ, ಅವ್ರ ನೀವು ಬದುಕ್ಬೇಕು, ನೀವು ನಿಜವಾಗ್ಲೂ 100,000 ವರ್ಷ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಇರ್ಬೇಕು ಅವ್ರ ಹತ್ರ. ಅವ್ರೆ ದಯವಿಟ್ಟು ನೀವು ಈ ತರ ಎಲ್ಲ ಮಾತಾಡ್ಬೇಡಿ ಸಾಯೋದ್ರ ಬಗ್ಗೆ. ಅವ್ರ ಹತ್ರ ಅವ್ರೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಹಿಂಗೆ ಅವ್ರ ಹತ್ರ. ಇನ್ನು ಸಾಕು, ವಿಡಿಯೋಗಳಲ್ಲಿ ನೋಡ್ತಿರಲ್ಲ ಏನೋ ಮೀಟ್ ಮಾಡ್ಬೇಕು. ಇವನೊಬ್ಬನೇ ಏನೋ ಮಾಡ್ಬೇಕು ಹೊರಟಿದ್ದಾನೆ, ಕಣ್ಣಿಗೆ ಕಾಣಿಸಿದೆಲ್ಲ ಒಳ್ಳೇದ ಕೆಟ್ಟದ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ನೋಡ್ತಾ ಇರಿ ಅಷ್ಟೇ ದೂರದಿಂದ. ನೋಡ್ತಾ ಇದೀವಿ ಅವ್ರ ಹತ್ರ, ದೂರದಿಂದಾನೆ ನೋಡ್ತಾ ಇದೀವಿ. ನಾವು ನಿಮ್ಮನ್ನ ಬೆಂಬಲಿಸ್ತಾ ಇದೀವಿ, ಯಾವ್ದೇ ವಿಚಾರ ಆದ್ರೂ ಅಷ್ಟೇ. ನಿಮ್ಮ ಒಳ್ಳೇದು ಕೆಟ್ಟದ್ದುಗಳನ್ನ ನಿರ್ಧಾರ ಮಾಡಿದಾಗ ನಿಮ್ದಲ್ಲಿ ಒಂದು ತೂಕ ಒಳ್ಳೇದೇ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಬೆಂಬಲಿಸ್ತಾ ಇದೀವಿ ಅವ್ರ ಹತ್ರ. ಅವ್ರೆ ಚೆನ್ನಾಗಿ ಮಾತಾಡ್ತೀವಿ, ಒಳ್ಳೆ ಡ್ರೈವರ್, ಯಾವುದೇ ಕಾರಣಕ್ಕೂ ಮಾತಾಡ್ತೀವಿ.
ಇಲ್ಲ ಅವ್ರ ಹತ್ರ ನಾನು ಪ್ರತಿದಿನ ನಿಮ್ಮ ವಿಡಿಯೋ ಆಗಲಿ ನಾನು ನಿಮ್ಮ ಒಂದು ಅಪ್ಡೇಟ್ ನೋಡಲಿಲ್ಲ ಅಂದ್ರೂ ನಮಗೆ ಪ್ರತಿ ಒಂದು ಸೆಂಟೆನ್ಸ್ ಇದೆಯಲ್ಲ ನನ್ನ ಸ್ಟೇಟಸ್ಗೆ ಪ್ರತಿದಿನ ಅದನ್ನೇ ಹಾಕೋದು, ಅದೇನು ಹಾಕ್ತಿರೋ ಅದನ್ನ ತಗೊಂಡು ಅಲ್ಲಿ ಇದು ಮಾಡ್ತೀನಿ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಯಾವುದೇ ಆಗದೆ ಈಗ ಕೆಲವು ಜೂಜಿಂದ ಆಗಿರ್ಬೋದು ಪ್ರತಿಯೊಂದು ನಾನು ನೋಡ್ತಿದ್ದೀನಲ್ಲ, ಯಾವ ನಟನ ವಿರುದ್ಧ ಎಲ್ಲ ಯಾವ ಇದ್ರದ್ದು ಇರುತ್ತೆ ನೀವು ಹೋರಾಡ್ತಾ ಇರೋದು ದೃಷ್ಟಿ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಹತ್ರ ಅವ್ರ. ಹಾಗಾಗಿ ನಾನೇನು ಅವತ್ತೆ ನಾನು ಯಾವಾಗ ನಾನು ಹೇಳ್ತೀನಲ್ಲ ಅವ್ರ ಹತ್ರ ಸುದೀಪ್ ಅವ್ರ ಅಭಿಮಾನಿಗಳ ಹತ್ರನೇ ಹೋಗಿ ನನಗೆ ಇವ್ರ ನಂಬರ್ ಬೇಕೇ ಬೇಕು, ನಾನು ಮಾತಾಡಬೇಕು ಅಂತ ಈಸ್ಕೊಂಡೇ ಬಂದಿರೋದು ಅವ್ರ ಹತ್ರ. ಫಸ್ಟ್ ಟೈಮ್ ಅವ್ರ ಹತ್ರ ನಾನು ನಿಮ್ಮ ಜೊತೆ ಇಷ್ಟೊಂದು ಮಾತಾಡ್ತಾ ಇರೋದು. ಓಕೆ ಕಣ, ನಿಂಗೆ ಒಳ್ಳೇದಾಗ್ಲಿ. ನೀನ್ ತುಂಬಾ ಒಳ್ಳೆ ಹುಡುಗ ಇದೀಯಾ, ಅದಕ್ಕೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ ದೇವರು, ಒಳ್ಳೆ ಹೌದು ಮಗು ಕೊಟ್ಟಿದ್ದಾರೆ. ನೀನ್ ಪ್ರಾಮಾಣಿಕವಾಗಿ ಬದುಕಿದೀಯಾ, ಅದಕ್ಕೆ ನಿನ್ ಸಿಸೇರಿಯನ್ ಎಲ್ಲ ಆಗದೆ ನಾರ್ಮಲ್ ಆಗಿ ಸುಖವಾಗಿದೀಯಾ. ನೀನು ಹೌದು, ಇವತ್ತವರೆಗೂ ಅವ್ರ ಹತ್ರ ಅವರೇ ನಾನು ನಿಮ್ಮ ಅದೇನೋ ನಿಮ್ಮ ಆಶೀರ್ವಾದನೇ ಏನೋ ಗೊತ್ತು, ಇವತ್ತವರೆಗೂ ನನ್ನ ಮಗಳಿಗಾಗ್ಲಿ ನನ್ನ ಮಗಂಗಾಗ್ಲಿ ಒಂದಿನ ಹಾಸ್ಪಿಟ್ಲಿಗೆ ಸಡನ್ನಾಗಿ ಕರ್ಕೊಂಡು ಹೋಗಿದ್ದು ತೊಂದರೆ ಅಂತ ಅಡ್ಮಿಟ್ ಮಾಡಿದ್ದು, ಇವತ್ತವರೆಗೂ ಯಾವುದೂ ಆಗಿಲ್ಲ ಅವ್ರ ಹತ್ರ ಅವರು. ಮಕ್ಕಳಿಗೆ ಏನ್ ಕೇಳಿದ್ರೆ ಅದೆಲ್ಲ ಕೊಡಿಸಿ ಪ್ರೀತಿಯಿಂದ. ಏನ್ ಓದ್ತೀನಿ ಅಂದ್ರೆ ಅದು ಓದಿಸು, ಓದಲ್ಲ ಅಂದ್ರೆ ಬಿಡಿಸು. ಅವನಿಗೆ ಹಾಂ ಅವ್ರಿಗೆ ಏನು ಬಲವಂತ ಮಾಡ್ಬೇಡ. ಹುಟ್ಟಿಸಿರೋ ದೇವರು ಹುಲ್ಲು ಮೇಯಿಸೋದಿಲ್ಲ, ಅವ್ರಿಗೆ ಒಳ್ಳೇದ್ ಮಾಡೇ ಮಾಡ್ತಾರೆ. ಅವ್ರು ಏನು ಕೊಟ್ಟಿದಾರೋ ಆ ಕೆಲಸ ಮಾಡಕ್ ಬಿಡು. ಓಕೆ. ಓಕೆ ಓಕೆ ಸರಿ. ಅವರದ್ದು ಈ ಸಾಲದ ಒಂದು ಮತ್ತೆ ಸಾಲದ ಬಾಧೆಯಿಂದ ಹೊರಗಡೆ ಬಂದ್ರೆ ಅದು ನಿಮ್ಮ ನನಗೆ ಒಂದು. ಹೆಂಡತಿ ತುಂಬಾ ಒಳ್ಳೆ ಹುಡುಗಿ ಇದ್ದಾಳೆ, ಹೌದು ಹೌದು ನಿಮಗೆ ಒಳ್ಳೆ ಖಂಡಿತವಾಗ್ಲೂ. ಮಗುನ್ ಕೊಟ್ಟಿದ್ದಾರೆ. ಯೂಶ್ವಲಿ ತಾಯಂದ್ರು ಹಾ ಇಷ್ಟಪಟ್ಟು ಎತ್ತು ಅವರೇ ಹೆಸರಿಡ್ಬೇಕು ಅನ್ಕೋತಾರೆ. ಆದ್ರೆ ಅಮ್ಮ ತುಂಬಾ ಒಳ್ಳೆ ಹುಡುಗಿ, ಹ್ಮ್ ಆಫೀಸಲ್ಲೂ ಒಳ್ಳೆ ಹೆಸರಿಟ್ಕೊಂಡಿದ್ದಾಳೆ ಹುಡುಗಿ. ಒಳ್ಳೆ ಹೌದು ಹೌದು ಅವ್ರ ಹತ್ರ. ಚೆನ್ನಾಗಿ ಹಾ ನೋಡ್ಕೋದು. ಓಕೆ, ಇದನ್ನ ಹಾಕ್ಲಾ ವಿಡಿಯೋನ? ಹಾಕಿ ಹಾಕಿ ಅವ್ರ ಹತ್ರ ಅವ್ರೆ ನಾನು ಕೇಳಿ ಖುಷಿ ಪಡ್ತೀನಿ ನೀವು ಹಾಕಿದ್ರೆ. ಓಕೆ.